ಲೇ ನೀವ್ಯಾಕ ಕುಡಿತಿದ್ಯಾ? ಕುಡಿಲಿ ಬಿಡಿ. ಆಮೇಲೆ ಯುವ ನೀವು ಸುಮ್ಮನಿರಿ. ಪಾಪ ಹುಡುಗ ತುಂಬಾ ಕಷ್ಟಪಟ್ಟಿದ್ದಾನೆ. ಕುಡಿರಿ ಬ್ರೂಸ್ಲಿ, ಇನ್ನೊಂದು ತೆಗೆ ಕೊಡಿ. ಅಲ್ಲ ಭಯ, ಕಪಾಳು ಕೊಡಿತೀನಿ ಅಂತ ಹೋಗ್ಬಿಟ್ಟು ಅವಳ ಕೈಲಿ ಕಪ್ಪೈ ಸಿರ್ಸ್ಕೊ ಬಂದಿದೀಯಲ್ಲ. ಹೋಗ್ಬೇಕಾದ್ರೆ ನಾನು ಖಡಕ್ ಆಗಿ ಕದರ್ ಆಗಿ ಹೋದೆ, ಬಟ್ ವೆದರ್ ಸಪೋರ್ಟ್ ಮಾಡ್ಲಿಲ್ಲ. ಅವಳ ಮುಂದೆ ಕೂತ್ಕೋತಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ. ಬ್ರೂಸ್ಲಿ, ಅವಳ ಮುಖದಲ್ಲೇನೋ ಮ್ಯಾಜಿಕ್ ಇದೆ ಬ್ರೂಸ್ಲಿ. ಅದು ಮ್ಯಾಜಿಕ್ ಅಲ್ಲ ಭಯ, ಲವ್ ಅಲ್ಲಿರೋ ಲಾಜಿಕ್. ಈ ಲವ್ ಅನ್ನ ಮ್ಯಾಟ್ರೋ ಹಾರ್ಟ್ ಒಳಗಡೆ ಎಂಟರ್ ಆಗ್ಬಿಟ್ರೆ ದೊಡ್ಡ ದೊಡ್ಡ ಪಂಟ್ರಗಳೆಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ. ಯಾವ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀರಾ? ಬೆಳಗ್ಗೆ ಫೀಲ್ಡಿಗ್ ಬಂದು ಠಾಟ ಮಾಡ್ ಹೋದ್ಲಲ್ಲ, ಆ ಹುಡುಗಿ ನೋರಾಮಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಖರಾಬ್ ಆಗಿ ಭಾಷಣ ಮಾಡ್ಕೊಂಡು ಕಳೆದೋಗಿದ್ದೀರಾ ಅನ್ಕೊಂಡ್ಬಿಟ್ಟಿದ್ದೆ. ಈ ಎಲ್ಲ ಕಡೆ ಒಂದ್ ಕಣ್ಣು ಇಟ್ಟಿರ್ತೀರಾ? ಲವ್ ಮ್ಯಾಟರ್ ಡೀಲ್ ಮಾಡ್ಬೇಕು ಅಂದ್ರೆ ಹೇಳಿ ಯುವ, ಹುಡುಗಿನ ಎತ್ತಾಕೊಂಬಂದ್ ಮದ್ವೆ ಮಾಡ್ಸೋಣ. ಎತ್ತಾಕೊಂಡೋಗ ಸೀನೆ ಇಲ್ಲ, ನಮ್ ಬಯ್ಯ ಹೂ ಅಂದ್ರೆ ಸಾಕು, ಅವಳೇ ಎತ್ತಾಕೊಂಡು ಹೋಗ್ಬಿಡ್ತಾಳೆ. ಡೀಪ್ ಲವ್. ಬ್ರೂಸ್ಲಿ, ನೀವ್ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ದೀರಾ? ಅಯ್ಯೋ, ನಮ್ ಮನ್ಸೊಳಗೆ ಯಾರು ಬಿಟ್ಕೊಂಡಿಲ್ಲ, ಬರೀ ಮಸಾಜ್ ಅಷ್ಟೇ. ಬ್ರೂಸ್ಲಿ, ನಾವ್ ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ನಿಮ್ಮನ್ನ ಬ್ಯಾಂಕ್ ಹಾಕಿ ಕಳಿಸ್ತೀವಿ, ಅಲ್ಲಿ ಎಲ್ಲಾ ತರದ ಮಸಾಜ್ ಮಾಡಿಸ್ಕೊಳ್ಳಿ. ಅಮೇರಿಕನ್ ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ. ಹುಡುಗ ಕುಡಿದ್ರೆ ರಾಂಗ್ ಅಂತ ಹೇಳದೆ ತಾನೆ, ಬೇಡ ಅಂದ್ರು ಕುಡಿಸಿದೀರ. ನಮ್ ಹುಡುಗ ತಡ್ಕೋಬೇಕು. ಭಾಷಣ ಮಾಡ್ಬೇಕಾರೆ ಬದ್ಲಾಯಿಸ್ಬಿಡ್ತೀನಿ ಅಂತಿದ್ದಲ್ಲ, ಏನ ಬದ್ಲಾಯಿಸ್ತೀಯ ಬದ್ನೆಕಾಯಿ? ಮೊದ್ಲು ಡೈಲಿ ನೀನ್ ಹಾಕೊಳ ಕಾಚ ಬದ್ಲಾಯಿಸಲೆ ಗುಲ್ಡು. ಇಳ್ಸ ಕೆಳಗೆ ಯಾರತ್ರ ಕೊಡ್ತಿದ್ದೆ ಶೋಗಳನ್ನ ನೋಡಿದೀನಿ ಇಳ್ಸ.